ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತು ನಮ್ಮ ಚಾನಲ್ಗೆ ನೀವು ನೋಡ್ತಿರೋ ಹಾಗೆ ನಾನು ಅಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಕೇಕನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ಒಂದು ನನ್ನ ಕೇಕ್ ರೆಸಿಪಿನ ನಮ್ಮ ಸಬ್ಸ್ಕ್ರೈಬರ್ ಬರ್ತ್ಡೇ ಇರೋದ್ರಿಂದ ಇವತ್ತು ಅವ್ರಿಗೋಸ್ಕರ ನಾನು ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಕೋಮಲಾ ಚಿನ್ನು ಅವರ ಬರ್ತ್ಡೇ ಇವತ್ತು ವಿಶ್ವ ಹ್ಯಾಪಿ ಬರ್ತ್ಡೇ ಕೋಮಲಾ ಚಿನ್ನು ಅವರೇ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ನನ್ನ ಈ ರೆಸಿಪಿನ ನಿಮಗೋಸ್ಕರ ನಾನು ಡೆಡಿಕೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಯಾವ ರೀತಿ ಇದನ್ನು ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ನಾನಿಲ್ಲಿ ಮೊದಲನೇದಾಗಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ನೀವು ನೋಡ್ತಿರ್ಬೋದು ಇದು ಉಪ್ಪು ನಾನು ಹಾಕ್ಕೊಂಡಿರೋದು ಒಂದು ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಪ್ರೀ ಹಿಟ್ ಆಗಲಿಕ್ಕೆ ಬಿಡಿ ಅಂದರೆ ಇದು ಪಾತ್ರೆ ಅಥವಾ ಉಪ್ಪು ಎರಡು ಸ್ವಲ್ಪ ಬಿಸಿ ಆಗಬೇಕು ಈ ಥರ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬಿಡಿ ಅಷ್ಟರೊಳಗೆ ನಾವು ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ ಕೇಕ್ ಬ್ಯಾಟರ್ನ ನಾನು ಒಂದು ಎಂಟಿ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಆಗೋಷ್ಟು ಅಂದರೆ ಒಂದು ಕಪ್ ಅಂದರೆ ಒಂದು ಕಾಲು ಕೆ ಜಿ ಅಂತ ಹೇಳ್ಬೋದು ಟೂ ಫಿಫ್ಟಿ ಗ್ರಾಮ್ ಅಂತ ಹೇಳ್ಬೋದು ಅಷ್ಟು ಹಿಟ್ಟನ್ನು ಹಾಕೊಂಡಿದ್ದೀನಿ ಒಂದು ಕಪ್ ಹಿಟ್ಟಿಗೆ ಒಂದು ಅಷ್ಟು ಸಕ್ಕರೆ ಪೌಡ್ರ್ ಕೂಡ ನಾನು ಹಾಕೊಂಡಿದ್ದೀನಿ ಇದಕ್ಕಿವಾಗ ಇದು ಟೀ ಸ್ಪೂನ್ ಅಳತೆ ಒಂದು ಟೀ ಸ್ಪೂನ್ ಅಳತೆ ಇದರಿಂದ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಅದನ್ನು ಕೂಡ ನಾನು ಇದ್ದೀನಿ ಇವಾಗ ನೋಡ್ತಿರ್ಬೋದು ಈ ಥರ ಬರುತ್ತೆ ಬೇಕಿಂಗ್ ಪೌಡ್ರು ನೀವು ಕೇಕ್ ಬಿಸ್ಕೆಟ್ ಏನಾದರೂ ಮಾಡಲಿಕ್ಕೆ ಬಳಸ್ತಿರಲ್ಲ ಅದು ಬೇಕಿಂಗ್ ಪೌಡ್ರು ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ಲಾಗಿ ನೀವು ಗೋಧಿ ಹಿಟ್ಟಿಂದ ಮಾಡ್ಕೊಡ್ಬೋದು ಒಂದ್ಸರಿ ಇದನ್ನು ಎಲ್ಲ ಮಿಕ್ಸರ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲನ್ನು ಇದ್ದೀನಿ ತುಂಬಾ ಸುಲಭವಾಗಿ ಮಾಡುವಂಥ ಕೇಕ್ ಇದು ಯಾವುದೇ ಮೊಟ್ಟೆಯನ್ನು ಬಳಸ್ಲಾರ್ದೇ ನೀವು ಈಸಿಯಾಗಿ ಮನೆಯಲ್ಲಿ ಕೇಕ್ ಮಾಡ್ಬೋದು ಇದನ್ನು ಸ್ಲೋವಾಗಿ ನೀವು ಈ ಥರ ಕಲಿಸ್ಕೊಳ್ಬೇಕಾಗತ್ತೆ ಈ ಥರ ನೀಟಾಗಿ ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಥರ ಕಲಸಾದಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕುಕ್ಕಿಂಗ್ ಆಯಿಲ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಬಳಸ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಹಿಟ್ಟು ಜೊತೆ ಚೆನ್ನಾಗಿ ಬರೆಯೋವರೆಗೂ ಈ ಥರ ಕಲಿಸ್ಕೊಳ್ಳಿ ಜಾಸ್ತಿ ರಫ್ ಆಗಿ ಕಲಿಸ್ಲಿಕ್ಕೆ ಹೋಗ್ಬಿಡಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಫರ್ಮೆಂಟ್ ಆಗಲ್ಲ ಸ್ವಲ್ಪ ಸ್ಲೋವಾಗಿ ಈ ಥರ ಒಂದೇ ಮೋಷನಲ್ಲಿ ಕಲಿಸ್ಕೊಡ್ಬೇಕಾಗತ್ತೆ ಇದು ಬ್ಯಾಟರ್ ರೆಡಿಯಾಗಿದೆ ಇವಾಗ ಇವಾಗ ನೋಡ್ತಿರ್ಬೋದು ಒಂದು ಕಪ್ಪಲ್ಲಿ ನಾನು ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತೀನಿ ಹಿಟ್ ಮಾ ಮಿಕ್ಸ್ ಮಾಡಲಿಕ್ಕೆ ರೀಸನ್ ಏನು ಅಂದರೆ ಈ ಟೂಟಿ ಫ್ರೂಟಿ ಒಂದೇ ಕಡೆ ಗಟ್ಟಿಯಾಗಿ ಕೂತ್ಕೊಳ್ಳಲ್ಲ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ಕೇಕ್ನಲ್ಲಿ ನಿಮಗೆ ಒಂದೇ ಕಡೆ ಸಿಗೋಲ್ಲ ಟೂಟಿ ಫ್ರೂಟಿ ಹಾಕಾದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಲ್ಲಿ ಒಂದು ಸ್ಕ್ವೇರ್ ಆಕಾರಕ್ಕೆ ನಾನು ಒಂದು ಮೌಲ್ಡ್ಸ್ ತೊಗೊಂಡಿದ್ದೀನಿ ಮೌಲ್ಡ್ ಲೆಂತ್ ಏನಿದೆ ಒಂದು ಫೋರ್ ಇಂಚ್ ಆದರೂ ಇರಬೇಕಾಗುತ್ತೆ ಕೇಕ್ಗೆ ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ ಕೇಕು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಬ್ರಷಿಂಗ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ಮೌಲ್ಡ್ಸ್ನ ಆಕಾರದ ಒಂದು ಬಟರ್ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಇದು ಇದು ಇದ್ರ ಮೇಲ್ಗಡೆ ಡಸ್ಟ್ ಮಾಡಿಕೊಂಡ್ರೆ ಆಯಿತು ಇವಾಗ ಮೌಲ್ಡ್ಸು ರೆಡಿಯಾಗಿದೆ ಇದ್ರ ಮೇಲ್ಗಡೆ ನಾನು ಆವಾಗಲೇ ಮಾಡಿಟ್ಟಂಥ ಕೇಕ್ ಬ್ಯಾಟರಿನೇ ಇದನ್ನು ಪ್ಲೇಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗತ್ತೆ ಕೇಕು ತುಂಬ ಪರ್ಫೆಕ್ಟಾಗಿ ಕೂಡ ಆಗುತ್ತೆ ಇವಾಗ ಬ್ಯಾಟರ್ ಹಾಕಾದಮೇಲೆ ಸರಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ಅದು ಬಬಲ್ಸ್ ಏನಾದರೂ ಇದ್ದರೆ ಪೂರ್ತಿಯಾಗಿ ಒಳಗೆ ಹೋಗುತ್ತೆ ಮೇಲ್ಗಡೆ ಕೂಡ ನಾನು ಟೂಟಿ ಫ್ರೂಟಿನ ಹಾಕ್ಕೊಂಡು ಇದನ್ನು ಗಾರ್ನಿಶಿಂಗ್ ಮಾಡ್ತಾಯಿದ್ದೀನಿ ಇವಾಗ ಇದು ರೆಡಿಯಾಗಿದೆ ಇವಾಗ ಇಲ್ಲಿ ನಾನು ಆವಾಗಲೇ ಪ್ರೀ ಹೀಟ್ ಕಿಟ್ಟಂಥ ಪಾತ್ರೆ ಕೂಡ ಬಿಸಿಯಾಗಿರುತ್ತೆ ಇದ್ರ ಮೇಲ್ಗಡೆ ಒಂದು ರಿಂಗ್ ಕಟ್ರು ಅಥವಾ ಸ್ಟ್ಯಾಂಡ್ ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡು ನನ್ನ ಹತ್ರ ಈ ಥರ ಸ್ಟ್ಯಾಂಡ್ ಇದೆ ಇದನ್ನು ಇಟ್ಕೊಂಡು ನಾನು ಇದ್ರ ಮೇಲ್ಗಡೆ ಕೇಕ್ ಟೀನೇನ ಪ್ಲೇಸ್ ಮಾಡ್ಕೊಳ್ತೀನಿ ಇದನ್ನು ಮುಚ್ಚಳ ಮುಚ್ಚಿ ಲೋ ಇಟ್ಕೊಂಡು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇದನ್ನು ನೀವು ಲೋ ಫ್ಲೇಮ್ನಲ್ಲಿ ಬೇಕ್ ಮಾಡೋಕ್ಕೆ ಬಿಡಿ ಇವಾಗ ನೋಡ್ತಿರೋದು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಕರೆಕ್ಟಾಗಿ ಆಗಿದೆ ನಾನು ತೆಗೆದು ನೋಡ್ತಾ ಇದ್ದೀನಿ ನಿಮ್ಮ ಹತ್ರ ಟೂತ್ ಪಿಕ್ ಇದ್ದರೆ ಅದರಿಂದ ಕೂಡ ನೀವು ಇದು ಈ ಥರ ಚೆಕ್ ಮಾಡ್ಕೊಳ್ಳಿ ಚಾಕು ಚಾಕುವಿಂದ ಈ ಥರ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಚಾಕುಗೆ ಯಾವುದೇ ರೀತಿ ಹಿಟ್ಟು ಇಲ್ಲ ಅಂದರೆ ಕರೆಕ್ಟಾಗಿ ಬೇಕಾಗಿದೆ ಅಂತ ಒಂದು ವೇಳೆ ಆಗಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ನೀವು ಹಾಗೆ ಬೇಕಾಗಲಿಕ್ಕೆ ಬಿಡಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ ನಲ್ಲಿ ಇದನ್ನು ಈ ಥರ ತೆಗೆದು ಬೇರೆ ಪ್ಲೇಸ್ನಲ್ಲಿ ಪ್ಲೇಸ್ ಮಾಡಿ ಕೇಕಿನೂ ಬಿಸಿ ಇರುವಾಗ ಅನ್ಮೋಲ್ಡ್ ಮಾಡಲಿಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಸೊ ಇವಾಗ ನೋಡ್ತಿರ್ಬೋದು ಒಂದು ಹತ್ತು ನಿಮಿಷ ಬಿಟ್ಟಾಗಿದೆ ಇವಾಗ ಸ್ವಲ್ಪ ಬಿಸಿ ಹೋಗಿದೆ ಇವಾಗ ಸೈಡ್ಸ್ ಏನಿದೆ ಇದನ್ನು ಎಡ್ಜಸ್ ಏನಿದೆ ಅದನ್ನು ಚಾಕುವಿಂದ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ನೀವು ಈ ಥರ ಪ್ಲೇಸ್ ಮಾಡಿದ್ರೆ ಆಯಿತು ಈ ಬಟರ್ ಪೇಪರ್ ಏನಿದೆ ಇದನ್ನು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಪರ್ಫೆಕ್ಟಾಗಿ ಕೇಕು ರೆಡಿಯಾಗಿದೆ ಅಂತ ಇದನ್ನು ನೀವು ಟೀ ಟೈಮ್ಗೆ ಈಸಿಯಾಗಿ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಹೆಲ್ದಿ ಕೂಡ ಹಿಟ್ಟಿಂದ ಮಾಡಿರೋದರಿಂದ ಗೋಧಿ ಹಿಟ್ಟಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ಈ ರೆಸಿಪಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಓದೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು